ದೃಷ್ಟಿ ವಿಷಯ ಬಂದಾಗ ನೆನಪಾಗೋದು ನಮ್ಮ ಕಣ್ಣುಗಳು. ಕಣ್ಣು ನೋಡೋಕೆ ತುಂಬ ಚಿಕ್ಕದು, ಆದರೆ ಕಣ್ಣಿನ ಬಗ್ಗೆ ಕಂಡು ಕೇಳರಿಯದ ಕೌತುಕ ವಿಷಯಗಳು ಸಾಕಷ್ಟಿವೆ. ಏನೇನೆಲ್ಲ ಅನ್ನೋದನ್ನು ಕಣ್ಣು ಬಿಟ್ಕೊಂಡು ನೋಡ್ಕೊಂಡು ಬರೋಣ, ಬನ್ನಿ. ಎಷ್ಟು ಸುಂದರವಾಗಿದೆ ಕಣೆ ನಿನ್ನ ಕಣ್ಣು. ನಿನ್ನ ಕಣ್ಣು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಥ್ಯಾಂಕ್ಸ್ ಕಣೋ. ಆದರೆ ನೀನು ಹಂಗೆ ನೋಡ್ತಿದ್ರೆ ಈಗ ನಿಂಗೆ ಮದ್ರಾಸೈ ಬರುತ್ತೆ, ಯಾಕಂದ್ರೆ ನಂಗೆ ಮದ್ರಾಸೈ ಆಗಿದೆ. ಅದೆಲ್ಲ ಹೇಳ್ಬೇಡಮ್ಮ, ಭಯ ಆಗುತ್ತೆ. ಹೌದು, ಏನಕ್ಕೆ ಬರೋದು ಅದು? ಅದು ವೈರಲ್ ಇನ್ಫೆಕ್ಷನ್ ಇಂದ ಬರೋದು. ಕಣ್ಣು ಕೆಂಪಾಗಿ ಕಲ್ಲಂಗಡಿ ಹಣ್ಣಾಗುತ್ತೆ. ಹೌದಮ್ಮ, ಅನುಭವ ಇದೆ. ಕಣ್ಣು ಎಷ್ಟು ಸೂಕ್ಷ್ಮ ಅಲ್ವಾ? ಹಾ, ಕಣ್ಣಿನ ಬಗ್ಗೆ ಕಂತೆ ಕಂತೆ ಕತೆ ಇದೆ, ಕೇಳ್ತ್ಯಾ? ಹೇಳಮ್ಮ, ಕೇಳ್ತೀನಿ. ನಾವು ಎಷ್ಟು ಬಾರಿ ಕಣ್ಣು ಮಿಟುಕಿಸ್ತೀವಿ ಗೊತ್ತಾ? ಸುಮಾರು 1 ನಿಮಿಷಕ್ಕೆ 17 ಸಲ ಮಿಟುಕಿಸ್ತೀವಿ. ಅಂದ್ರೆ 24 ಗಂಟೆಗೆ 14,280 ಬಾರಿ ಮಿಟುಕಿಸಿದಂತಾಯ್ತು. ಅಬ್ಬಬ್ಬಾ, ಒಂದು ವರ್ಷಕ್ಕೆ ಎಷ್ಟಾಗ್ಬೋದು? ಸುಮಾರು 5.2 ಮಿಲಿಯನ್ ಬಾರಿ. ಕಣ್ಣು ಬಗ್ಗೆ ಹಿಂಗೆಲ್ಲ ಇದೆಯಾ? ಇನ್ನೊಂದು ವಿಷಯ ಗೊತ್ತಾ, ಹುಟ್ಟಿರೋ ಮಗು ತುಂಬಾ ಅಳತ್ತಲ್ಲ, ಆದ್ರೆ ಅದು ಕಣ್ಣೀರ್ ಹಾಕಲ್ಲ ಗೊತ್ತಾ? ಮಿನಿಮಮ್ 5 ವಾರ ಆಗ್ಬೇಕಂತೆ. ಅಬ್ಬಾ, ನಾನು ಅಬ್ಸರ್ವೇ ಮಾಡಿರ್ಲಿಲ್ಲ. ಹಾಗೇನೆ, ಹುಟ್ಟುವಾಗ ಎಷ್ಟು ಗಾತ್ರವಿದೆಯೋ ಯಾವಾಗ್ಲೂ ಅಷ್ಟೇ ಗಾತ್ರ ಇರುವಂತಹ, ಬೆಳವಣಿಗೆ ಆಗದೇ ಇರುವಂತಹ ಏಕೈಕ ಅಂಗ ಅಂದ್ರೆ ಅದು ಕಣ್ಣು. ಇದೆಲ್ಲ ನಿಜನಾ? ನಾನು ಯಾಕೆ ಸುಳ್ಳು ಹೇಳಿ? ನಮ್ ಕಣ್ಣಿನ ತಾಕತ್ ಗೊತ್ತಾ? ಸುಮಾರು 10 ಮಿಲಿಯನ್ನಷ್ಟು ಬೇರೆ ಬೇರೆ ಬಣ್ಣಗಳನ್ನ ಗುರುತಿಸುತ್ತದು. ಕಣ್ಣಿನ ಜೊತೆ ಮೆದುಳಿನ ಸಾಥ್ ಕೂಡ ಬೇಕಲ್ವಾ? ಎಕ್ಸಾಕ್ಟ್ಲಿ. ಹಾಗೆ ಮಗುಗೆ ಹುಟ್ಟುವಾಗ ನೀಲಿ ಕಣ್ಣಿದ್ರೆ ಕಾಲಕ್ರಮೇಣ ಬದಲಾಗೋ ಸಾಧ್ಯತೆಗಳು ಇದೆಯಂತೆ. ಅಮೇಝಿಂಗ್. ಹೋಗ್ಲಿ, ನಿನ್ ಮೊಬೈಲ್ ಕ್ಯಾಮ್ರಾ ಎಷ್ಟು ಮೆಗಾ ಪಿಕ್ಸೆಲ್ ಹೇಳೋ? 13 ಮೆಗಾ ಪಿಕ್ಸೆಲ್ ಕಣೆ, ಏಕದಂ ಟಾಪ್ ಕ್ಲಾರಿಟಿ. ಅಯ್ಯೋ, ನಮ್ ಕಣ್ಣನ್ನ ಮೆಗಾ ಪಿಕ್ಸೆಲ್ ನಲ್ಲಿ ಹೇಳೋದಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಸುಮಾರು 576 ಮೆಗಾ ಪಿಕ್ಸೆಲ್. ಅದಕ್ಕೇನೆ ಕಿಲೋಮೀಟರ್ ಗಟ್ಲೆ ಜೂಮ್ ಹಾಕ್ಬೋದು. ಹಾ, ನಮ್ಮಿಬ್ಬರ ಕಣ್ಣು ಬ್ರೌನ್ ಇದೆ ಗೊತ್ತಾ? ಇಲ್ಲ ಕಣೆ, ಬ್ಲ್ಯಾಕ್ ಇದೆ. ಕಪ್ಪು ಕಣ್ಣು ಅಂತ ದೂರದಿಂದ ಕಂಡ್ರು, ಹತ್ರ ನಿಂತು ನೋಡಿದ್ರೆ ಕಂದು ಬಣ್ಣ ಕಾಣುತ್ತೆ. ಜಗತ್ತಲ್ಲಿ ಜಾಸ್ತಿ ಕಣ್ಣಿನ ಬಣ್ಣ ಇರೋದು ಬ್ರೌನ್ ಗೊತ್ತಾ? ಬ್ಲ್ಯಾಕ್ ತುಂಬಾ ಅಪರೂಪವಂತೆ. ಅಬ್ಬ, ಗೊತ್ತೇ ಇರಲಿಲ್ಲ. ಕಣ್ಣ ರೆಪ್ಪೆ ಕಣ್ಣನ್ನ ಕ್ಲೀನ್ ಆಗಿಡೋ ಕೆಲಸ ಮಾಡುತ್ತೆ, ಹಾಗೆ ಹುಬ್ಬು ಬೆವರು ಬರದೇ ಇರೋ ತರ ಮಾಡುತ್ತೆ, ಹಾಗೆ ನೆರಳನ್ನು ನೀಡುತ್ತೆ. ಇನ್ನೊಂದು ಆಶ್ಚರ್ಯ ಅಂದ್ರೆ, ಕೆಲವರು ಬೇರೆ ಬೇರೆ ಬಣ್ಣದ ಕಣ್ಣುಗಳನ್ನ ಹೊಂದಿರ್ತಾರೆ, ಇದಕ್ಕೆ ಹೆಟರೋಕ್ರೋಮಿಯಾ ಅಂತಾರೆ. ಹೆಸರು ಭಯಾನಕವಾಗಿದೆ. ಅದು ಬಿಡು, ಇಲ್ಲಿ ಕೇಳು ನಮ್ ಕಣ್ಣ ಅಳತೆ ತೂಕದ ಬಗ್ಗೆ. ಇದು ಸುಮಾರು 1 ಇಂಚು ಸುತ್ತಳತೆ ಹೊಂದಿರುತ್ತೆ, ಹಾಗೆ ಇದರ ತೂಕ 28 ಗ್ರಾಂ ಇರುತ್ತೆ. ಈ ವಿಜ್ಞಾನಿಗಳು ಡಾಕ್ಟರ್ಗಳು ಏನೆಲ್ಲ ಕಂಡು ಹಿಡಿತಾರಪ್ಪ? ಅದ್ ಬಿಡು, ಚಿಕ್ಕ ಮಕ್ಕಳ ಕಣ್ಣ ದೃಷ್ಟಿ ದೊಡ್ಡೋರ್ ದೃಷ್ಟಿಗಿಂತ ಜಾಸ್ತಿ ಚೆನ್ನಾಗಿರತ್ತಂತೆ. ಹಾ, ಹಾಗೆ ಸಾಮಾನ್ಯವಾಗಿ 40 ವರ್ಷಗಳಾದ್ಮೇಲೆ ಗಂಡಿನ ಕಣ್ಣು ಮಸುಕಾಗ್ತಾ ಬರತ್ತಂತೆ. ಲೇಡೀಸ್ಗೆ 45 ಮೇಲಂತೆ ಹೀಗಾಗೋದು. ದೇವ್ರು ಅಲ್ಲೂ ಮೀಸಲಾತಿ ಕೊಟ್ಬಿಟ್ನ? ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕು. ಹಾಗೆ ಇತ್ತೀಚಿನ ಕಣ್ಣಿನ ಸಮಸ್ಯೆ ಕಳೆದ 10 ವರ್ಷಕ್ಕೆ ಹೋಲಿಸಿದ್ರೆ 12% ಹೆಚ್ಚಳವಾಗಿದೆಯಂತೆ ಗೊತ್ತಾ? ಹೌದಾ, ಯಾಕೆ ಹೆಚ್ಚಾಯ್ತು? ಮನುಷ್ಯ ಮೊಬೈಲು, ಟಿವಿ, ಕಂಪ್ಯೂಟರು, ಲ್ಯಾಪ್ಟಾಪ್ ಬಳಕೆ ಜಾಸ್ತಿ ಮಾಡಿದ್ದಾನೆ. ಫೇಸ್ಬುಕ್, ವಾಟ್ಸ್ಆ್ಯಪ್ ಬಂದ್ಮೇಲಂತೂ ಆಲ್ವೇಸ್ ಆನ್ಲೈನ್ ನಿಂತರ. ಅದರಿಂದ ಏನಾಗುತ್ತೆ? ಅಯ್ಯೋ, ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಹೊರಬರೋ ಕಿರಣಗಳು ಕಣ್ಣಿಗೆ ತಾಗತ್ತೆ ತಾನೆ, ಇದರಿಂದ ಕಣ್ಣಿನ ಪದರ ವೀಕ್ ಆಗುತ್ತೆ. ಅಷ್ಟೇ ಅಲ್ಲದೆ ಧೂಳಿನ ಪ್ರಮಾಣ ಕೂಡ ಜಾಸ್ತಿ ಆಗಿರೋದ್ರಿಂದ ಕಣ್ಣು ಬೇಗ ರಿಪೇರಿಗೆ ಬರುತ್ತೆ. ಅಮ್ಮ ತಾಯಿ, ಭಯ ಆಗುವಂತದ್ದೆಲ್ಲ ಹೇಳ್ಬೇಡ. ಕಣ್ಣಿನ ಬಗ್ಗೆ ತಮಾಷೆಯಾಗಿರೋದೇನಾದ್ರೂ ಇದ್ರೆ ಹೇಳು. ನಿಂಗ್ ಗೊತ್ತಾ, ಆಸ್ಟ್ರಿಚ್ ಪಕ್ಷಿಯ ಕಣ್ಣು ಅದರ ಮೆದುಳಿಗಿಂತ ದೊಡ್ಡದಿರತ್ತಂತೆ, ಹಾಗೆ ಗೋಲ್ಡ್ ಫಿಶ್ ಕಣ್ಣನ್ನ ಮುಚ್ಚೋದೇ ಇಲ್ಲ, ಅದಕ್ಕೆ ಕಣ್ರೆಪ್ಪೆ ಇಲ್ಲ ಗೊತ್ತಾ? ಅಬ್ಬಾ, ತುಂಬಾ ಡೀಟೇಲ್ಸ್ ಹೇಳಿದೆ, ಥ್ಯಾಂಕ್ ಯು ಕಣೆ. ಸರಿ, ಬರ್ಲಾ?